ಯಾವ ಸಮಯಕ್ಕೆ ಯಾರು ಬಾಳಲ್ಲಿ ಯಾರು ಬರಬೇಕು ಯಾರು ಹೋಗಬೇಕು ಅಂತ ಶಿವ ನಿಶ್ಚಯ ಮಾಡಿರ್ತಾನೋ ಹಾಗೆ ಆಗೋದು. ಅಂದರೆ ರೇವತಿಯವ್ರ ಬಾಳಿಂದ ನಾನು ಹೋಗಿದ್ದಕ್ಕೆ ಮಂಜುನಾಥ ರೇವತಿಯವ್ರ ಬಾಳಿಗೆ ಬಂದ ಅಂತ ನಾನು ನಿಮ್ಮ ಮಾತಿನ ಅರ್ಥ? ಹಾಗೂ ಇರ್ಬೋದು, ಇನ್ನೊಂದು ರೀತಿನೂ ಇರ್ಬೋದು. ಅರ್ಥ ಆಗಲಿಲ್ಲ ಅಲ್ವಾ? ಅರ್ಥ ಆಗೋ ಸಮಯಕ್ಕೆ ನಿನಗೆ ಅರ್ಥ ಆಗುತ್ತೆ. ಸರಿ, ವೀರ್ನಳ್ಳಿಗೆ ಹೋಗಿದ್ದೆಲ್ಲ, ರೇವತಿ ಹೇಗಿದ್ದಾಳೆ, ಅವಳ ಗಂಡನ ಆರೋಗ್ಯ ಸ್ಥಿತಿ ಹೇಗಿದೆ? ಹೋದಾಗ ಆತನ ಸ್ಥಿತಿ ಚಿಂತಾಜನಕವಾಗಿತ್ತು, ಆದರೆ ದೇವ್ರ ಥರ ಬಂದು ವೈದ್ಯರು ಪರಿಣಾಮಕಾರಿಯಾದ ಔಷಧಿ ಕೊಟ್ಟಿದ್ದಾರೆ. ಅದರಿಂದ ಆತ ಖಂಡಿತ ಗುಣ ಆಗೇ ಆಗ್ತಾನೆ. ನಿನ್ನ ನಂಬಿಕೆ ನಿಜ ಆಗ್ಲಿ ಅನ್ನೋದೇ ನನ್ನ ಆಶಯ ಕೂಡ. ಆದ್ರೆ ಏನ್ ಗೊತ್ತಾ, ವಿಧಿ ಬರೆದ ಹಾಗೆ ಬದುಕಬೇಕು, ವಿಧಾತ ಇಟ್ಟ ಹಾಗೆ ಇರಬೇಕು. ಅದನ್ನ ಮೀರೋದಿಕ್ಕೆ ರೇವತಿಗೂ ಸಾಧ್ಯ ಇಲ್ಲ, ಮಂಜುನಾಥನ್ಗೂ ಸಾಧ್ಯ ಇಲ್ಲ, ನಿನಗೂ ಸಾಧ್ಯ ಇಲ್ಲ. ಇದು ಕಹಿ ಸತ್ಯ, ಕಠೋರ ಸತ್ಯ. ಇದು ನಮಗ್ ಬೇಡ ಅನ್ಸಿದ್ರು ಇದನ್ನ ಒಪ್ಕೊಳ್ಳೇಬೇಕಾದ ಅನಿವಾರ್ಯತೆ ಇದೆ. ಎಲ್ಲ ಅವನ್ ಅನ್ಕೊಂಡ ಹಾಗೆ ಆಗೋದು. ಹೋಗು, ನೀನು ಬಿಟ್ಟು ಹೋಗಿದ್ದ ನಿನ್ನ ಕರ್ತವ್ಯಗಳನ್ನ ಮುಂದುವರಿಸು. ತಗೊಳ್ಳಿ, ಔಷಧಿ ಕೊಡಿರಿ. ಇವಾಗ ತಾನೇ ಊಟ ಆಗಿದೆ, ನಾವು ಸ್ವಲ್ಪ ಹೊತ್ತಾಗ್ಲಿ, ಆಮೇಲೆ ಕುಡಿತೀನಿ ರೇವತಿ. ಸರಿ, ನೀನೋಗಿ ಊಟ ಮಾಡು, ನೀವು ಔಷಧಿ ಕುಡಿದ್ಮೇಲೆ ನಾನು ಊಟ ಮಾಡ್ತೀನಿ. ದಿನ ಕುಡಿಯೋನು ಗೊತ್ತಿಲ್ವಾ, ಎಷ್ಟೊತ್ತು ಅಂತ ಹಾಸ್ಕೊಂಡಿರ್ತೀಯ, ಹೋಗಿ ಊಟ ಮಾಡು. ಇತ್ತೀಚೆಗೆ ನೀವು ಮಗು ತರ ಆಡ್ತಿದ್ದೀರ. ಸರಿ, ಔಷಧಿ ಕುಡೀರಿ. ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ, ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ, ರೈತ ನಮ್ಮ ತಾಯಿಯಂತೆ ಅವನ ಆಸ್ತಿ ನೇಗಿಲು, ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ಕಾಯ್ಗಳು. ಪ್ರೇತ ಕ್ರೋಧನ ಸ್ವಾಹ, ಓಂ ಪ್ರೇತ ಕ್ರೋಧನ ಸ್ವಾಹ, ಓಂ ಪ್ರೇತ ಕ್ರೋಧನ ಸ್ವಾಹ. ಔಷಧಿ ಇಷ್ಟು ಬೇಗ ಮಲಗ್ಬಿಟ್ರ ರೀ? ರೀ ಹೋಗ್ಲಿ ಬಿಡಿ, ಮಧ್ಯರಾತ್ರಿ ಎಚ್ಚರಿಕೆ ಆದಾಗ ಔಷಧಿ ಕುಡಿಸ್ತೀನಿ, ಅತ್ತೆಗೆ ಹಾಲು ಕೊಟ್ಬಿಟ್ಟು ಬರ್ತೀನಿ. ಇಷ್ಟು ದಿನ ಆದ್ರೂ ಇವ್ರ ಕಾಯಿಲೆ ವಾಸಿಯಾಗಿಲ್ವಲ್ಲ. ಪರಮಾತ್ಮ, ಪರಮದಯಾಳು, ಕರುಣಾಕರ, ಕರುಣಾಮಯಿ, ಜಗತ್ ರಕ್ಷಕ, ಜಗತ್ ಪಾಲಕ ಅನ್ನೋ ನಿನ್ನ ಎಲ್ಲ ಹೆಸರುಗಳು ಸತ್ಯ. ಅದನ್ನು ನೀನು ಮತ್ತೆ ನಿರೂಪಿಸ್ಬಿಟ್ಟೆ. ಕತ್ತಲು ನಿಂದೆ, ಬೆಳಕೂ ನಿಂದೆ, ಸಾಗರವೂ ನಿನ್ನದೆ, ಚಂಡಮಾರುತವೂ ನಿನ್ನದೆ, ಜ್ಯೋತಿನೂ ನಿನ್ನದೆ, ಅದನ್ನು ನಂದಿಸೋ ಬೆಳಗಿಸೋ ಗಾಳಿಯೂ ನೀನೆ, ಅಗ್ನಿಯ ಅವನತಿಯೂ ನಿನ್ನದೆ,
ಅಂಕುರದ ಆರಂಭವೂ ನಿನ್ನದೇ. ನಿನ್ನೊಳಗೆ ಎಲ್ಲವೂ, ನಿನ್ನಿಂದಲೇ ಎಲ್ಲವೂ ಅನ್ನೋದು ಆ ಸೂರ್ಯಚಂದ್ರರಷ್ಟೇ ಸತ್ಯ. ತಪ್ಪು ಮಾಡಿದವ್ರನ್ನ ತಿದ್ದೋದೇ ನಿನ್ನ ಕಾಯಕ. ಹಾಗೆ ಧನಿಕರು ವ್ಯಾಪಾರ ಅನ್ನೋ ತಮ್ಮ ಕಾಯಕದಲ್ಲಿ ಹಲವಾರು ತಪ್ಪುಗಳನ್ನು ಮಾಡಿದ್ರು. ಅವರಿಗೆ ನೀನು ಬುದ್ಧಿ ಕಲಿಸಿ ಅವರ ತಪ್ಪನ್ನು ಅವರಿಗೆ ಅರ್ಥ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಅವ್ರ ಮನೆಗಳಲ್ಲಿ ಕಳ್ಳತನ ಆಗೋ ಹಾಗೆ ಮಾಡಿದೆ, ಅವರೆಲ್ಲ ಗೋಸಲ ಮಠಕ್ಕೆ ಬರೋ ಹಾಗೆ ಮಾಡಿದೆ. ಈಗ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿದೆ. ನನ್ನಿಂದ ಆ ವಜ್ರಮುನಿಗೆ ಮುಕ್ತಿ ಸಿಗಬೇಕು ಅನ್ನೋದು ನಿನ್ನ ಸಂಕಲ್ಪ. ಆ ಸಂಕಲ್ಪ ಈಡೇರೋದಕ್ಕೆ ನಾನು ನೇಗ್ಲು ಹಿಡಿದು ಕೃಷಿ ಮಾಡೋ ಹಾಗೆ ಮಾಡಿದೆ. ಆ ವಜ್ರಮುನಿಯಿಂದ ನನಗೆ ಭೂತಾಯಿ ಸೇವೆ ಮಾಡೋ ಪುಣ್ಯ ಲಭಿಸ್ತು. ಇನ್ನು ಮಠದಲ್ಲಿ ಅನ್ನಕ್ಕಾಗಲಿ ನಿನ್ನ ಭಕ್ತರಿಗಾಗಲಿ ಯಾವ ಕೊರತೆನೂ ಇರೋದಿಲ್ಲ. ಪರಮಾತ್ಮ, ನನಗೆ ನೀನು ಒಂದೇ, ಅಣ್ಣನೂ ಒಂದೇ. ನನಗಾಗ್ತಾ ಇರೋ ಸಂತೋಷನ ಅಣ್ಣನ ಹತ್ರ ಹಂಚ್ಕೋಬೇಕು ಅಂತ ಅನಿಸ್ತಾ ಇದೆ. ಈ ಕೂಡಲೇ ಹೊರಡ್ತೇನೆ. ಓಂ ಪ್ರೇತ ಕ್ರೋಧನಾಯ ಸ್ವಾಹ. ಓಂ ಪ್ರೇತ ಕ್ರೋಧನಾಯ ಸ್ವಾಹ. ಗುರುಗಳೇ, 91 ದಿನದ ಈ ಪ್ರೇತ ಕ್ರೋಧನ ಹೋಮ ಮುಕ್ತಾಯ ಹಂತ ತಲುಪಿದೆ. ಈಗ ನಾನು ಪೂರ್ಣಾಹುತಿಯನ್ನು ಸಮರ್ಪಿಸುತ್ತಿದ್ದೇನೆ. ಓಂ ಪ್ರೇತ ಕ್ರೋಧನಾಯ ಸ್ವಾಹ. ಅಘೋರ, ಗುರುಗಳೇ ನಮೋ ನಮಃ. 91 ದಿನಗಳ ಪ್ರೇತ ಕ್ರೋಧನ ಹೋಮ ಸಾಂಗವಾಗಿ ಮುಗಿದಿದೆ. ಪ್ರೇತಗಳನ್ನು ಆಹ್ವಾನಿಸು, ನಿನ್ನ ಶಕ್ತಿಯನ್ನು ತುಂಬಿಸು. ಇನ್ನು ನೀನು ಸರ್ವಶಕ್ತಿ ಸಂಪನ್ನ. ಕರಾಲ, 91 ದಿನ ನನ್ನನ್ನ ನನ್ನ ಹೋಮನ ರಕ್ಷಣೆ ಮಾಡಿದ್ದೇನೆ. ಇನ್ನು ನೀನು ಹೊರಡು, ಬೇಕೆನಿಸಿದಾಗ ನಾನೇ ನಿನ್ನ ಕರೆಯುತ್ತೇನೆ. ತುಂಬಿಸುತ್ತೇನೆ ಗುರುವರ್ಯ. ಇನ್ನು ಮುಂದೆ ನನ್ನದು ಬರೀ ಕರೌರ್ಯ, ಅತಿ ಶೀಘ್ರದಲ್ಲೇ ಆ ಸಿದ್ಧಲಿಂಗನ ಕಾರ್ಯ. ಅಣ್ಣ, ಸಿದ್ಧಲಿಂಗ ಅಣ್ಣ, ಶರಣು ಶರಣು ಸಿದ್ಧಲಿಂಗ. ಇದೇನಿದು ನಿನ್ನ ಕಣ್ಣಲ್ಲಿ ನೀರು? ಇದು ಆನಂದ ಬಾಷ್ಪಾಣ, ಕೃತಜ್ಞತೆಯ ಕಣ್ಣೀರು. ಸಾರ್ಥಕತೆ ಅನ್ನೋದು
ಕಾಯಕ ಮಾಡೋದ್ರಲ್ಲಿ ಮಾತ್ರ ಇದೆ ಅನ್ನೋದು ಈಗ ನಿನಗೆ ಪ್ರತ್ಯಕ್ಷವಾಗಿ ಅರ್ಥ ಆಗಿದೆ ಅಲ್ಲ? ಹೌದಣ್ಣ, ಹೌದು. ನಾನು ಯಾಕೆ ಕಾಯಕವೇ ಕೈಲಾಸ ಅಂತ ಹೇಳಿದೆ, ಆ ಮಾತನ್ನ ಯಾಕೆ ಪ್ರತಿಪಾದಿಸ್ತಾ ಬಂದೆ ಅಂತ ಈಗ ನಿನಗೆ ಪ್ರತ್ಯಕ್ಷವಾಗಿ ಅರ್ಥ ಆಗಿದೆ ಅಲ್ಲ? ಹೌದಣ್ಣ, ಅರ್ಥ ಆಯ್ತು. ಕಾಯಕ ತತ್ವನ ನಂಬಿದವರು ತಮ್ಮ ಕಾಯನ ಬಿಟ್ಟು ಹೋದ್ರು ಅವರ ಕಾಯಕ ಆಚಂದ್ರಾರ್ಕವಾಗಿ ಜನರ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ, ಅವರ ಹೆಸರು ಕೂಡ ಅಮರವಾಗಿರುತ್ತೆ. ಇದೇ ಸತ್ಯ ಅಣ್ಣ. ಈ ನಿನ್ನ ಕಾಯಕವನ್ನ ಹೀಗೆ ಮುಂದುವರೆಸು. ಆದರೆ ಋಷಿ ಒಂದೇ ನಿನ್ನ ಕಾಯಕ ಅಂತ ತಿಳ್ಕೋಬೇಡ. ನಿನ್ನ ದಾರಿಲಿ ಎಲ್ಲ ಸತ್ಕಾರ್ಯಗಳು ನಿನ್ನ ಕಾಯಕವೇ ಆಗಿರುತ್ತೆ. ಅದರಿಂದ ನಿನಗೂ ಒಳ್ಳೇದಾಗತ್ತೆ, ನಿನ್ನ ನಂಬಿದ ಭಕ್ತರಿಗೂ ಒಳ್ಳೇದಾಗತ್ತೆ. ತಮ್ಮ ಚಿತ್ತ ಅಣ್ಣ. ಈಗ ಹೇಗಿದೆ ನಿನ್ನ ಮನಸ್ಸು, ನಿನ್ನ ಗೋಸಲ ಮಠ? ಎರಡೂ ಪ್ರಶಾಂತವಾಗಿದೆ ಅಣ್ಣ. ಅಣ್ಣ, ಯಾಕೆ ಹೀಗೆ ನಗ್ತಿದ್ದೀರಿ? ಸುಂಟರಗಾಳಿ ಬರೋಕ್ಕೂ ಮುಂಚೆ ಪ್ರಶಾಂತವಾಗೇ ಇರುತ್ತೆ, ಅಶಾಂತಿ ಹರಡೋಕ್ಕೂ ಮುಂಚೆ ಎಲ್ಲ ಕಡೆನೂ ಶಾಂತಿನೇ ತುಂಬಿರುತ್ತೆ. ಇದನ್ನ ನೀನು ಅರ್ಥ ಮಾಡ್ಕೋ, ಇದನ್ನೇ ನಿನ್ನ ಮನಸ್ಸಿನಲ್ಲಿ ಮಸ್ತಿಷ್ಕದಲ್ಲಿ ತುಂಬ್ಕೋ. ಅಂದ್ರೆ ಅಣ್ಣ, ರೇವತಿ, ರೇವತಿ, ಏನಾಯ್ತ್ರಿ? ಏನಾಯ್ತು? ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ತಗೊಳ್ಳಿ, ಕಷಾಯ ಕುಡಿರಿ, ಬರಿ ತಗೊಳ್ರಿ, ಸಮಾಧಾನ ಮಾಡ್ಕೊಳ್ರಿ, ಸಮಾಧಾನ ಮಾಡ್ಕೊಳ್ಳಿ. ಏನಾಯ್ತು ಅತ್ತೆ? ಆಗ್ಲಿಂದ ತುಂಬಾ ಕೆಮ್ತಿದ್ದಾರೆ. ಏನಾಯ್ತು ನಿಮ್ಗೆ? ಸಮಾಧಾನ ಮಾಡ್ಕೊಳ್ರಿ. ಅಯ್ಯೋ ಪರಮಾತ್ಮ, ಈಗೇನ್ ಮಾಡ್ಲಿ? ಹಾ, 3 ತಾರೀಕು ಕೂಡ ಜಾಗದಲ್ಲಿ ಕುತ್ಕೊಂಡು ಬಾಯಿಗೆ ಮಣ್ಣು ಹಾಕೋ. ಅಯ್ಯೋ, ನೀನ ಯಾವಾಗ್ಲೂ ನಮ್ ಬಾಯಿಗೆ ಮಣ್ಣು ಹಾಕೋದ್ರಲ್ಲೇ ಇರ್ತೀಯಲ್ಲ ನೀನು. ನಮ್ಮ ಅಣ್ಣನ ಬಾಳ್ಗೆ ನೀವಿಬ್ರು ಸೇರ್ಕೊಂಡು ಮಣ್ಣು ಹಾಕಿದ್ರಲ್ಲ, ನಾವೇನೇ ಮಾಡಿದ್ವಿ? ಸಮಾಧಾನ ಮಾಡ್ಕೊಂಡ್ರಿ. ಮಾಡೋದೆಲ್ಲ ಮಾಡಿ ಏನು ಮಾಡೇ ಇಲ್ಲ ಅನ್ನೋ ತರ ನಾಟಕ ಆಡ್ತಿದ್ದೀರಲ್ಲ. ಅಂಬು, ಅವಳು ಏನಾದ್ರು ಹೇಳಿ ನಮ್ಮೆಲ್ಲ ಗೂಬೆ ಕೂರಿಸ್ತಾ ಇರ್ತಾಳೆ. ಎಲ್ಲ ಆಗಿದ್ದು ಅವರಪ್ಪ ಕಳ್ಸಿದ್ನಲ್ಲ ತವರಿಂದ ವೈದ್ಯ, ಅವನಿಂದಲೇ ಆಗಿರೋದೆಲ್ಲ. ಹೌದು ರೀ, ನೀವ್ ಹೇಳ್ತಿರೋದ್ ಸರಿನೆ. ಬೇಗ ಹೋಗಿ ಗುರುಗಳನ್ನ ಕರ್ಕೊಂಡ್ ಬನ್ನಿ. ಸಿದ್ಧಲಿಂಗ, ಅಜ್ಞಾನ ಅನ್ನೋ ಅಂಧಕಾರವನ್ನು ಅಳಿಸುವವನು ಗುರು, ಆತ್ಮಜ್ಞಾನವನ್ನು ಅರಳಿಸುವವನು ಅರಿವಿನ ಗುರು, ಅಕ್ಷರ ಜ್ಞಾನವನ್ನು ತುಂಬುವವನು ವಿದ್ಯಾಗುರು. ಗುರುಗಳಿಗೆಲ್ಲ ಮಹಾಗುರು ಆಗಿರುವವನು, ಸರ್ವ ವಿದ್ಯೆಗಳಲ್ಲೂ ಸಂಪನ್ನನಾಗಿರುವವನು ದಕ್ಷಿಣಾಮೂರ್ತಿ. ನೀನು ಇವರೆಲ್ಲರಿಗೂ ದಕ್ಷಿಣಾಮೂರ್ತಿ ಆಗಿ ಹೋದೆ. ದೊಡ್ಡ ಮಾತು ಬುದ್ಧಿ. ದೊಡ್ಡ ಮಾತಲ್ಲ ಸಿದ್ಧಲಿಂಗ ಸ್ವಾಮಿಗಳೇ, ಬುದ್ಧಿವರು ಹೇಳ್ತಾ ಇರೋದು ಅಕ್ಷರ ಸಹ ಸತ್ಯ.
ಎಲ್ಲಾ ಹೂಗಳು ಅವನ ಮುಡಿಗೆ, ಎಲ್ಲಾ ಕೃತಜ್ಞತೆ ಅವನ ಪಾದಕ್ಕೆ. ನಮಗೆ ಕೊಳ್ಳೋದು ಗೊತ್ತಿತ್ತು, ಕೊಡೋದು ಗೊತ್ತಿರಲಿಲ್ಲ. ಸ್ವಾರ್ಥದಿಂದ ಲಾಭ ಮಾಡೋದು ಗೊತ್ತಿತ್ತು, ಆದರೆ ಲೋಭ ಇಲ್ಲದೆ ಬದುಕೋದು ಗೊತ್ತಿರಲಿಲ್ಲ. ವ್ಯಾಪಾರಂ ದ್ರೋಹ ಚಿಂತ ನಮ್ಮನ್ನೋ ಹಾಗೆ ವ್ಯಾಪಾರದಲ್ಲಿ ನಾವು ತುಂಬ ಮೋಸ ಮಾಡಿದ್ವಿ. ಅದರ ಫಲಾನೇ ನಾವು ಬೀದಿಗೆ ಬಿದ್ದಿದ್ದು. ಧರ್ಮಶಾಸ್ತ್ರಗಳು ಹೇಳಿರೋ ಹಾಗೆ ಕೊಟ್ಟಿದ್ದನ್ನ ನಾವು ಪಡೀಲೇಬೇಕು, ಅದನ್ನೇ ನಾವು ಪಡೆದ್ವಿ. ನೀವು ನಮ್ಗೆ ಮಾರ್ಗದರ್ಶಕರಾಗಿ ನಿಲ್ದೆ ಹೋಗಿದ್ರೆ ನಮ್ ಜೀವನನ ಕಲ್ಪನೆ ಮಾಡ್ಕೊಳ್ಳೋಕೂ ಆಗ್ತಾ ಇರ್ಲಿಲ್ಲ. ಸಿದ್ಧಲಿಂಗ ಸ್ವಾಮಿಗಳೇ ನೋಡು, ಸಿದ್ಧಲಿಂಗ ಮಾರ್ಗದರ್ಶನ ಮಾಡಿದಂತೆ, ನೀನೇನ್ ಮಾಡ್ತೀಯಾ? ನನ್ ಮಾರ್ಗನೇ ಬೇರೆ, ದರ್ಶನನೇ ಬೇರೆ. ಹೋಗ್ಲಿ, ಅದೇನು ಅಂತ ನಿನ್ಗಾದ್ರೂ ಗೊತ್ತಾ? ಗೊತ್ತು, ಆದ್ರೆ ಏನೇ ಆಗ್ಲಿ ಆ ವಿಚಾರನ ಅವರಿಬ್ರು ಮಾತ್ರ ಹೇಳ್ಬೇಡ ಅಂತ ಅವನ್ ಹೇಳಿದ. ಯಾರವನು? ನನ್ನ ಅಂತರಾತ್ಮ. ಅವರಿಬ್ರು ನೀವೇ. ಮಾರೋದು ಕೊಳ್ಳೋದು ಅನ್ನೋ ಜಂಜಾಟದಲ್ಲಿ ಕೊಡೋದನ್ನೇ ನಾವು ಮರ್ತೋಗಿದ್ವಿ. ಕೊಡೋದ್ರಲ್ಲಿರೋ ಸಂತೋಷ ಸಮಾಧಾನ ನಮಗ್ ಗೊತ್ತೇ ಇರ್ಲಿಲ್ಲ, ಅದನ್ನ ನೀವ್ ಹೇಳ್ಕೊಟ್ರಿ. ಬೇವರಿಗೆ ಫಲ ಸಿಕ್ಕೇ ಸಿಗುತ್ತೆ ಅಂತ ನಿಮ್ಮಿಂದ ಕಲ್ತ್ವಿ. ನಿಮ್ಮ ದಯೆಯಿಂದ ನಾವು ವ್ಯವಸಾಯ ಮಾಡೋದನ್ನ ಕಲ್ತ್ವಿ, ಮಣ್ಣಲ್ಲಿ ಅನ್ನಕ್ಕಾಗಿ ಬೆವರು ಸುರಿಸೋದನ್ನ ಕಲ್ತ್ವಿ. ಇದೆಲ್ಲ ಆಗಿದ್ದು ನಿಮ್ಮಿಂದಲೇ ಸಿದ್ಧಲಿಂಗ ಸ್ವಾಮಿಗಳೇ. ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಏನೇ ಕೆಟ್ಟದ್ದಾದ್ರೂ ಅದರ ಹಿಂದೆ ಒಳ್ಳೆಯದು ಇದ್ದೇ ಇರುತ್ತೆ. ಪರಮಾತ್ಮ ತನ್ನ ನಂಬದವರಿಗೆ ಯಾವತ್ತೂ ಕೆಡಕ್ ಮಾಡೋದಿಲ್ಲ. ಕಷ್ಟ ಸುಖ ಸುಮ್ಮನೆ ಬರೋದಿಲ್ಲ, ಹಿಂದಿನ ಲೆಕ್ಕ ಚುಕ್ತಾ ಆಗ್ಲೇಬೇಕಲ್ವ? ಅದಕ್ಕೆ ಹೀಗೆ ಕಷ್ಟ ನಷ್ಟ ದುಃಖ ದುಮ್ಮಾನಗಳು ಬರೋದು. ಅದನ್ನ ನಾವೆಲ್ಲರೂ ಸಮಾನ ಮನಸ್ಸಿನಿಂದ ಸ್ವೀಕರಿಸೋದನ್ನ ಕಲ್ತ್ಕೊಳ್ಳೇಬೇಕು. ಸಿದ್ಧಲಿಂಗ ಸ್ವಾಮಿಗಳೇ, ಇನ್ಮೇಲೆ ನಾವು ವ್ಯಾಪಾರ ಮಾಡೋದಿಲ್ಲ. ಅಂದ್ರೆ ನಮ್ಮ ವೃತ್ತಿನೇ ಬದಲಾಯಿಸ್ಕೋಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದೀವಿ. ಯಾವ ವೃತ್ತಿ ಮಾಡಬೇಕು ಅಂತಿದ್ದೀರಾ? ಇನ್ ಮುಂದೆ ನಾವು ಭೂಮಿ ತಾಯಿಯ ಚೊಚ್ಚಲ ಮಕ್ಕಳಾಗಬೇಕು ಅನ್ಕೊಂಡಿದ್ದೀವಿ. ಅಂದ್ರೆ ನಾವು ರೈತರಾಗೆ ಮುಂದುವರಿತೀವಿ ಸಿದ್ಧಲಿಂಗ ಸ್ವಾಮಿಗಳೇ. ಯಾಕಂದ್ರೆ ಪುಣ್ಯವಂತರಿಗೆ ಮಾತ್ರ ರೈತರಾಗೋ ಅವಕಾಶ ಸಿಕ್ಕೋದು. ಪುಣ್ಯ ಸಿಗುತ್ತೆ ಅನ್ನೋ ಸ್ವಾರ್ಥದಿಂದ ನಾವು ರೈತರಾಗೆ ಮುಂದುವರಿಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿಲ್ಲ ಸಿದ್ಧಲಿಂಗ ಸ್ವಾಮಿಗಳೇ. ರೈತರಾಗೋದ್ರಿಂದ ನಮಗೆ ತೃಪ್ತಿ ಸಂತೋಷ ಸಮಾಧಾನ ಸಿಗುತ್ತೆ. ಅದಕ್ಕೆ ಒಳ್ಳೇದು. ಹೇಗೆ ನಿಮ್ಮ ನಿರ್ಧಾರದಿಂದ ನಿಮಗೆ ಹೆಮ್ಮೆ ಆಗ್ತಿದೆಯೋ ಹಾಗೆ ನನಗೆ ಸಂತೋಷ ಆಗ್ತಾ ಇದೆ. ಇನ್ನು ಮುಂದೆ ನಿಮಗೆ ಯಾರಿಂದ ಯಾವ ಅಪಾಯನೂ ಬರೋದಿಲ್ಲ. ಹಾಗೆ ನಿಮಗೆ ಯಾರಾದರೂ ತೊಂದರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಅಂಥವ್ರಿಗೆ ಆ ಪರಮೇಶ್ವರ ಸರಿಯಾದ ಶಿಕ್ಷೆ ಕೊಡದೆ ಬಿಡೋದಿಲ್ಲ. ಹಾಗಂತ ನೀನು ಎಚ್ಚರ ತಪ್ಪಬಾರ್ದು ಸಿದ್ಧಲಿಂಗ. ಸಂತೋಷದಲ್ಲೇ ತೇಲ್ತಾ ಇದ್ರೆ ಮುಂಬರುವ ಸುಳಿಯ ಅರಿವು ನಮಗಾಗೋದಿಲ್ಲ ಸಿದ್ಧಲಿಂಗ. ನಿನ್ನ ಎಚ್ಚರಿಕೆಯಲ್ಲೇ ನೀನಿರ್ಬೇಕು. ಸರಿ ಬುದ್ಧಿ. ಅಯ್ಯೋ ಮಂಜುನಾಥ, ಸಮಾಧಾನ ಮಾಡ್ಕೊಳ್ಳೋ. ನನ್ನ ಮಗನ ಈ ಸ್ಥಿತಿಯಲ್ಲಿ ನೋಡಕ್ ಆಗ್ತಿಲ್ವೇ? ಗುರುಗಳು ಕರ್ಕೊಂಡು ಬರಕ್ ಹೋದ್ರೆ ಇನ್ನೂ ಬರ್ಲಿಲ್ವಲ್ಲ. ಏನ್ರಿ ಒಬ್ಬರೇ ಬರ್ತಿದ್ದೀರಾ ಗುರುಗಳಲ್ಲಿ? ಬರಲ್ಲ ಅಂದ್ರು. ಮಂಜುನಾಥನ ಆರೋಗ್ಯ ಸ್ಥಿತಿ ಹೀಗಿದೆ ಅಂತ ಹೇಳಿಲ್ವಾ ನೀವು? ಅಯ್ಯೋ ಹೇಳ್ದೆ ಕಣೆ, ಕೈ ಮುಗಿದು ಕೇಳ್ಕೊಂಡೆ. ನಮ್ಮ ಮಂಜುನಾಥ ಸ್ಥಿತಿ ಹೀಗಿದೆ ಅಂತ ಹೇಳ್ದೆ, ಕಾಲಿಡ್ಕೊಂಡೆ. ಆದ್ರೆ ಅವರು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಇದ್ಬಿಟ್ರು. ಕಡೆಗೆ ಅವ್ರ ಶಿಷ್ಯಂದ್ರನ್ನ ಕಳಿಸಿ ನನ್ನ ಕತ್ತು ತಿಳಿದು ಆಚೆ ದಬ್ಬಿಟ್ರು. ಆಯ್ತಾ ಆಯ್ತಾ ಮರ್ಯಾದೆ, ಇವತ್ತಲ್ಲ ನಾಳೆ ಹೀಗಾಗುತ್ತೆ ಅಂತ ನನ್ಗೆ ಯಾವತ್ತೋ ಗೊತ್ತಿತ್ತು. ಅವನ್ ಸಾಧುನು ಅಲ್ಲ, ಸನ್ಯಾಸಿನೂ ಅಲ್ಲ, ಕಳ್ಳು ಜ್ಯೋತಿಷಿ. ನೀವು ವರಹಗಳನ್ನ ಕೊಡೋವರೆಗೂ ಸುಮ್ಮನಿದ್ದ, ಈಗ ಕೊಡಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಓಡಿಸಿದ್ದಾನೆ. ಮುಚ್ಚೆ ಬಾಯಿ, ನೀನ್ ಹೇಳ್ತಾ ಇರೋ ಸುಳ್ಳು. ಮತ್ ಸತ್ಯ ಯಾವುದು? ನೋಡು, ತವ್ರ ಮನೆ ಕಡೆಯಿಂದ ಬಂದಿದ್ದಲ್ಲ ಅವನ, ಯಾವನ ವೈದ್ಯ. ಸಮಾಧಾನ ಮಾಡ್ಕೊಳ್ರಿ. ಅವ್ರ ಬಗ್ಗೆ ನಮ್ಮ ಭೂರಾನಂದ ಸ್ವಾಮಿಗಳಿಗೆ ಗೊತ್ತಾಗಿರ್ಬೇಕು.
ನಾನು ಭಸ್ಮ ಕೊಟ್ಟವನಿಗೆ ಇನ್ನೇ ಅವನೋ ಚಿಕಿತ್ಸೆ ಕೊಟ್ಟಿದ್ದಾನೆ ಅನ್ನೋ ಕೋಪಕ್ಕೆ ಬರೋದಿಲ್ಲ ಅಂತ ಹೇಳಿರ್ಬೇಕು. ಎಲ್ಲ ಆಗಿದ್ದು ಈ ರೇವತಿಯಿಂದ ಇವಳು ತವ್ರ ಮನೆಯವರಿಂದ. ಕತೆ ಕಟ್ಟು ಅನ್ನು, ಚೆನ್ನಾಗಿ ಕಟ್ತೀಯ. ಹೌದೇ, ಇದ್ದಿದ್ದಂಗೆ ಹೇಳಿದ್ರೆ ಕತೆ ಕಡವನ್ನ ಇರುತ್ತೆ ನಿನಗೆ. ಇವಳು ಬರೋಕ್ ಮುಂಚೆ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಎಲ್ಲ ಇತ್ತು. ಒಕ್ಕರಿಸಿದ್ದೇ ಒಕ್ಕರಿಸಿದ್ದು ಎಲ್ಲ ಹಾಳಾಗಿ ಹೋಯ್ತು. ಇಂಥ ಅನಿಷ್ಟನ ನಾನೆಲ್ಲೂ ನೋಡಿರ್ಲಿಲ್ಲ. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ ರೇವತಿ. ರೇವತಿ ಸಮಾಧಾನ ಮಾಡ್ಕೊಳ್ಳಿ, ನಿಮ್ ಕೈ ಮುಗಿತು. ಮಾತಾಡಿ, ಆಯಾಸ ಮಾಡ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಅಣ್ಣ ಅತ್ತಿಗೆ ಹೇಳ್ತಿದಾರಲ್ಲ, ಮಾತಾಡಿ ಆಯಾಸ ಮಾಡ್ಕೋಬೇಡ, ಸಮಾಧಾನ ಮಾಡ್ಕೋ. ಈ ಪೀಡೆ ನಮ್ಮ ಮನೆಗೆ ಬಂದಾಗಿಂದ ಸಮಾಧಾನ ಅನ್ನೋದೆಲ್ಲ ಸಮಾಧಿ ಆಗೋಯ್ತು. ಅಮ್ಮ ನೀರ್ ಬೇಕೇನೋ ತಗೊಳ. ರೇವತಿ ನೀನ್ ಕುಡ್ಸು, ನೀನ್ ಕುಡ್ಸು. ಸಿದ್ಧಲಿಂಗ ಸ್ವಾಮಿಗಳು, ನನ್ನ ಕೈ ಬಿಡಲ್ಲ. ನನ್ನ ಮಾಂಗಲ್ಯ ಭಾಗ್ಯನ ಕಾಪಾಡೇ ಕಾಪಾಡ್ತಾರೆ ಅಂತ ನಂಬಿದ್ದೆ. ಆದ್ರೆ ನನ್ನ ಎಲ್ಲಾ ನಂಬಿಕೆನು ಮಣ್ಪಾಲು ಮಾಡ್ಬಿಟ್ರು. ಇನ್ನು ಮುಂದೆ ಯಾವ ಶಿವನ್ನು ನಂಬಲ್ಲ, ಯಾವ ಸಿದ್ಧಲಿಂಗ ಸ್ವಾಮಿಗಳನ್ನು ನಂಬಲ್ಲ.